ಕನ್ನಡ ಪ್ರೇಮಿ ಅಭಿಮಾನಿ ಕನ್ನಡ ರಾಜ್ಯೋತ್ಸವ ಫ್ರೀ ಆಗಿ ಕೊಡ್ತಾರೆ ಮತ್ತೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಫಸ್ಟ್ ಗೆ ಪ್ರತಿ ಎಲ್ಲ ಕಸ್ಟಮರ್ಗೂ ಉಚಿತವಾಗಿ ನಾವು ಪಾನಿಪುರಿ ಎರಡೂವರೆ ಸಾವಿರ ಜನ ಲಾಸ್ಟ್ ಇಯರ್ ಎರಡೂವರೆ ಸಾವಿರ ಜನ ಕೊಟ್ಟಿದೀವಿ ಬನ್ನಿ ನಮ್ಮನ್ನೆಲ್ಲ ಹಗಲಿರುವಂತ ದಿವಂಗತ ನಟರು ಸಹ ಫೋಟೋಸ್ ಎಲ್ಲ ಹಾಕಿದ್ದಾರೆ ಯಾರ್ಯಾರೆಲ್ಲ ಇದ್ದಾರೆ ನೋಡಿ ಸರ್ ನಾವು ತುಂಬಾ ಸರ್ 81 82 ಇಂದ ಮಾಡ್ತಾ ಇದೀವಿ ಸರ್ ಓಕೆ ಸೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ಹೊಸ ದಿನ ಹೊಸ ವಿಡಿಯೋಗೆ ಸ್ವಾಗತ ಸೋ ಪ್ರವೀಣ್ ತಿಮ್ಮೇಗೌಡ ಯೂಟ್ಯೂಬ್ ಚಾನೆಲ್ 1000 ಸಬ್ಸ್ಕ್ರೈಬರ್ಸ್ ಮತ್ತೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ನಿಮ್ಮೆಲ್ಲರ ಸಹಕಾರದಿಂದ ಸೋ ಯಾರೆಲ್ಲ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಿರಾ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಹೀಗೆ ಮುಂದೆನೆ ಸಹ ಸಪೋರ್ಟ್ ಮಾಡ್ತೀರಿ ಒಳ್ಳೊಳ್ಳೆ ಕಂಟೆಂಟ್ ನ ಕೊಡಕ್ಕೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಸೋ ಹಾಗಂತ ಹೇಳ್ತಾ ಇವತ್ತು ನಿಮ್ಮನ್ನೆಲ್ಲ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಯಾವುದು ಈ ಜಾಗ ಅಂತ ಅಂದ್ರೆ ನೀವು ಬ್ಯಾಡರಳ್ಳಿ ಸಮೀಪದಲ್ಲಿ ಇದ್ದರೆ ನಿಮಗೆ ಈ ಜಾಗದ ಬಗ್ಗೆ ಪರಿಚಯ ಇರುತ್ತೆ ಭಾವನಿ ಚಾಟ್ಸ್ ಅಂತ ನಿಜವಾಗ್ಲೂ ಒಂದು ತುಂಬಾ ವಿಶೇಷವಾದ ಜಾಗ ಏನಕ್ಕೆ ವಿಶೇಷ ಅಂತಾನೆ ನೀವು ಸಹ ಕೇಳಬಹುದು ಆಕ್ಚುಲಿ ನೀವು ಬೇರೆ ಎಲ್ಲಾ ಚಾಟ್ಸ್ ಗೆ ಹೋದ್ರೆ ನಿಮಗೆ ಪ್ಲಾಸ್ಟಿಕ್ ಒಂದು ತಟ್ಟೆಯಲ್ಲಿ ಕೊಡ್ತಾರೆ ಚಾಟ್ಸ್ ನ ಬಟ್ ಈ ಒಂದು ಚಾಟ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಅಡಕೆ ತಟ್ಟೆಯಲ್ಲಿ ಚಾಟ್ಸ್ ಕೊಡ್ತಾರೆ ಮತ್ತೆ ಇಲ್ಲಿ ಕರ್ನಾಟಕದ ಕನ್ನಡ ಪ್ರೇಮ ಸಾಕಷ್ಟು ಮೆರೆದಿದೆ ಸೋ ನೀವು ಇಲ್ಲಿ ನಮ್ಮ ಕನ್ನಡ ಆಕ್ಟ್ರೆಸ್ ಆಕ್ಟರ್ ಯಾರ್ಯಾರು ತೀರೋಗಿದ್ದಾರೆ ನಮ್ಮನ್ನೆಲ್ಲ ಹಗಲಿದ್ದಾರೆ ಅವರದೆಲ್ಲ ಫೋಟೋಸ್ ನಾವು ಇಲ್ಲಿ ನೆನಪು ಮಾಡ್ಕೊಂಬೋದು ಇಲ್ಲಿ ಬಂದ್ರೆ ಸೋ ಬನ್ನಿ ಈ ಜಾಗದ ಬಗ್ಗೆ ನಿಮಗೆ ಇನ್ನೂ ಆದಷ್ಟು ಹೆಚ್ಚು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಭಾವನಿ ಚಾಟ್ಸ್ ಅಡಿಕೆ ತಟ್ಟೆ ಪಾನಿಪುರಿ ಅಂತಾನೆ ಸೋ ನೋಡಿ 4 ಗಂಟೆ ಟೈಮ್ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡಿ ಬರ್ತಾನೆ ಇರ್ತಾರೆ ಇಲ್ಲಿ ಸೋ ನೋಡಿ ಇದೆ ಭಾವನಿ ಚಾಟ್ಸ್ ಬ್ಯಾಡರಳ್ಳಿ ಭಾರತ್ ನಗರದಲ್ಲಿ ಇದೆ ಸೋ ನಾನು ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೋ ಬನ್ನಿ ಒಳಗಡೆ ಹೋಗೋಣ ಓನರ್ ನೆಲ್ಲ ಮಾತಾಡ್ಸೋಣ ಏನೇನೆಲ್ಲ ಸಿಗುತ್ತೆ ಅಂತ ನೋಡೋಣ ಸೋ ಭಾವನಿ ಚಾಟ್ಸ್ ಪ್ರೈಸಸ್ ನೋಡಿ ಐಟಮ್ ಪಾನಿಪುರಿ ಹಿಡಿದು ಸ್ಪೆಷಲ್ ಸ್ಪೈಸಿ ಸುಕ್ಕ 30 ರೂಪಾಯಿ ನೋಡಿ ಇದೆಲ್ಲ ಪ್ರೈಸಸ್ಸು ಸೋ ಬನ್ನಿ ನಮ್ಮನ್ನೆಲ್ಲ ಹಗಲಿರುವಂಥ ದಿವಂಗತ ನಟರು ಸಹ ಫೋಟೋಸ್ ಎಲ್ಲ ಹಾಕಿದ್ದಾರೆ ಯಾರ್ಯಾರೆಲ್ಲ ಇದ್ದಾರೆ ನೋಡಿ ಸೊ ನೋಡಿ ಭಾರತಮ್ಮ ರಾಜ್ಕುಮಾರ್ ರಾಜ್ಕುಮಾರಿಂದ ಹಿಡಿದು ಅಂಬರೀಶ್ ವಿಷ್ಣುವರ್ಧನ್ ನೋಡಿ ನೋಡಿ ಇಲ್ಲಿ ಬುಲೆಟ್ ಪ್ರಕಾಶ್ ಇಂದ ಹಿಡಿದು ಚಿರಂಜೀವಿ ಸರ್ಜಾ ಸೊ ನಮ್ಮನ್ನ ಯಾರ್ಯಾರೆಲ್ಲ ಅಗಲಿದ್ದಾರೆ ಅವ್ರದ್ದೆಲ್ಲ ಫೋಟೋ ಸಹ ನೀವು ಇಲ್ಲಿ ಬಂದ್ರೆ ನೋಡ್ಬೋದು ಸೊ ಒಂದು ಒಳ್ಳೆ ಕನ್ನಡ ಪ್ರೇಮ ಭಾವನಿ ಚಾಟ್ಸ್ ಅವ್ರು ಮೆರೆದಿದ್ದಾರೆ ಸೊ ನೀವು ಸಾಧ್ಯ ಆದರೆ ಈ ಜಾಗಕ್ಕೆ ಒಂದ್ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಂದು ನಾಟಿ ಸ್ಟೈಲಲ್ಲಿ ನಮಗೆ ಅಡಿಕೆ ತಟ್ಟೆಯಲ್ಲಿ ಚಾಟ್ಸ್ ಕೊಡ್ತಾರೆ ಸೊ ನೋಡಿ ಇವರೇ ಭಾವನಿ ಚಾಟ್ಸ್ ಓನರ್ ಬಂದ್ಬಿಟ್ಟು ಮಂಜುನಾಥ್ ಅಂತ ಸೊ ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಭಾವನಿ ಚಾಟ್ಸ್ನ ಹಿನ್ನೆಲೆ ಏನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಯಾವ ಥರ ನಡೀತಿದೆ ಅಂತೆಲ್ಲ ಸೊ ನಮಸ್ಕಾರ ಸರ್ ನಮಸ್ಕಾರ ಇನ್ನು ಇಲ್ಲಿ ಏನಕ್ಕೆ ಇಷ್ಟೊಂದು ಜನ ಸರ್ ಈ ಒಂದು ಭಾವನಿ ಚಾಟ್ಸ್ಗೆ ಭಾವನಿ ಚಾಟ್ಸ್ ಟೇಸ್ಟು ಹಾಂ ಹಾಂ ಕ್ವಾಲಿಟಿ ರುಚಿ ಹಾಂ ಅವ್ರದಿಂದ ಮೇಂಟೈನ್ ಮಾಡ್ಕೊಂಡಿದ್ದೀವಿ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ನೀವು 40 ವರ್ಷ ಸರ್ 40 ವರ್ಷ ಹಾಂ ಹಾಂ ಸರ್ ತಂದೆ ಬಸವರಾಜು ಅಂತ ಹಾಂ ಹಾಂ ತಾಯಿ ತಂದೆ ಸೇರಿ ಅವಾಗ ಮಾಡಿರೋದು ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅದನ್ನು ಹಾಂ ಸೊ ಪ್ರೈಸಸ್ ಎಲ್ಲ ಏನೇನಿದೆ ಸರ್ ನಾವು ಅಪ್ಪ ಸ್ಟಾರ್ಟ್ ಮಾಡುವಾಗ 2 ರೂಪಾಯಿ ಇತ್ತು ಓ 2 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದೀರಾ ಇವತ್ತ 35 40 ಹಾಂ ಹಾಂ ಇವಾಗ ನಾರ್ಮಲ್ ಪ್ರೈಸ್ ಇದೆ ನಾರ್ಮಲ್ ಪ್ರೈಸ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ಇದೆ ನಿಮ್ಮಲ್ಲಿ ಸೊ ಮತ್ತೆ ಯಾವ್ದಾವ್ದೆಲ್ಲ ಐಟಮ್ ಸಿಗುತ್ತೆ ಸರ್ ನಿಮ್ಮಲ್ಲಿ ಇಲ್ಲಿ ಸ್ಪೆಷಲ್ ಆಗಿ ಎಲ್ಲ ಎಲ್ಲ ಸ್ಪೆಷಲ್ ನಮ್ದು ಮಸಾಲೆ ಪುರಿ ಪಾನಿಪುರಿ ದಹಿಪುರಿ ಸೇವ್ ಪುರಿ ಹಾಲು ಸ್ಪೈಸಿ ಸುಕ್ಕ ಸ್ವೀಟ್ ಸುಕ್ಕ ಈಗ ರೀಸೆಂಟ್ ಆಗಿ ಒಂದು ಉಲ್ಟಾ ಪಲ್ಟಾ ಮಸಾಲೆ ಅಂತ ಮಾಡಿದ್ವಿ ಅದು ಫೇಮಸ್ ಆಗಿದೆ ಈಗ ಸೊ ನಾನು ಸಹ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಸೊ ನೀವು ಮೂಲತಃ ಬೆಂಗಳೂರಿನ ಬೆಳ್ಳೂರು ಕ್ರಾಸು ಓಕೆ 30 ಇಯರ್ಸ್ 35 ಇಯರ್ಸ್ ಆಯ್ತು ಇದೇ ಊರಲ್ಲಿ ಕನ್ನಡ ಪ್ರೇಮನು ಸಹ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಸೊ ಇದೇನು ವಿಶೇಷತೆ ಎಲ್ಲಾರ್ಗು ಕನ್ನಡ ಕಲಾವಿದರ ಇರೋ ಜಾಸ್ತಿ ಅಭಿಮಾನ ಕನ್ನಡದ ಮೇಲೆ ಎಲ್ಲ ಯಾರ್ಯಾರು ನಮ್ಮ ಅಗಲಿದಾರೆ ಅವ್ರದ್ದೆಲ್ಲ ಫೋಟೋಸ್ ಇದೆ ಎಲ್ಲ ಇದೆ ನೋಡಿ ಫುಲ್ ಎಲ್ಲ ಇದೆ ಸೊ ಇಲ್ಲಿ ಯಾರೇ ಬಂದ್ರು ಸಹ ಅದನ್ನೆಲ್ಲ ಅವರು ಅಟ್ಲೀಸ್ಟ್ ನೆನಪಿಸ್ಕೊಂಬೋದು ಯಾರ್ಯಾರೆಲ್ಲ ತೀರೋಗಿದ್ದಾರೆ ನಮ್ಮನ್ನ ಅಗಲಿದಾರೆ ಏನು ಗೊತ್ತಾ ನಿಮ್ಗೆ ಅಟ್ಲೀಸ್ಟ್ ನೋಡಿದ್ರೆ ಖುಷಿನ ಆಗುತ್ತೆ ಕೆಲವ್ರಿಗೆ ದುಃಖ ಆಗುತ್ತೆ ಹೌದು ಕೆಲವ್ರಿಗೆ ಏನೋ ಒಂಥರ ಪರವಾಗಿಲ್ಲ ನಮ್ಮ ಕನ್ನಡ ಇನ್ನೂ ಉಳಿಸ್ಕೊಂಡಿದಾರಲ್ಲ ಅಂತ ಖುಷಿನ ಆಗುತ್ತೆ ಸೊ ಅಡ್ರೆಸ್ ಏನು ಸರ್ ಇದು ಭಾರತ್ ನಗರ 2 ಅಂತ ಬಿ ಎಲ್ ಲೇಔಟ್ ಮಾಡಿ ರಸ್ತೆ ಓಕೆ ಥ್ಯಾಂಕ್ ಯು ಸರ್ ತಿನ್ಬಿಟ್ಟು ನಾನು ಟೇಸ್ಟ್ ಕೇಳ್ತೀನಿ ಸೊ ನೋಡಿ ದಹಿಪುರಿ ಇದು ಸೇವ್ ಪುರಿ
ನೋಡಿ ದೈಪುರಿಗೆ ಏನೆಲ್ಲ ಐಟಂ ಹಾಕ್ತಿದ್ದಾರೆ ಅಂತ. ಇದೇನು ಸರ್ ಇದು? ಇದು ಖಾರ ಸರ್, ಇದು ಮೊದಲಾಗಿ ಸ್ವೀಟು. ಓಕೆ. ಇದು ಹನಿಯನ್ನು, ಹಾನಿಯನ್ನು, ಕ್ಯಾರೆಟು ಮಿಕ್ಸ್ ಆಗಿರುತ್ತೆ. ಓಕೆ. ನೋಡಿ ಮೊಸರು ಕ್ವಾಂಟಿಟಿ ಎಷ್ಟಿದೆ ಅಂತ. ಸೂಪರ್. ಚಾಟ್ ಮಸಾಲ, ಚಾಟ್ ಮಸಾಲ. ನೋಡಿ ದೈಪುರಿ ರೆಡಿ ಆಯಿತು. ಸೊ ಬನ್ನಿ, ಇದನ್ನ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ನೋಡಿ, ನಮ್ಮ ಕೈಯಲ್ಲಿ ಫೈನಲ್ ಆಗಿ ದೈಪುರಿ ಬಂದಿದೆ. ನೋಡೋಣ ಬನ್ನಿ. ನಾನು ಇದನ್ನು ಚಾಟ್ಸ್ನ ಯೂಶ್ವಲಾಗಿ ತಿನ್ನಲ್ಲ ಅಷ್ಟು, ಬಟ್ ಪಾವನಿ ಚಾಟ್ಸ್ ತುಂಬ ಚೆನ್ನಾಗಿರುತ್ತೆ, ತುಂಬ ಎಲ್ಲ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಸಹ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ವರ್ಡ್ಸೇ ಇಲ್ಲ. ಒಂದ್ಸತಿ ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಖಾರ ಆಗಲಿ ಪ್ರತಿಯೊಂದು, ನೋಡಿ ನಾನೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಇಲ್ಲಿರೋ ಜನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ, ಯಾವ ಥರ ಚೆನ್ನಾಗಿದೆ. ನೋಡಿ ಕ್ವಾಂಟಿಟಿ ನೋಡಿ ಹೆಂಗಿದೆ ಅಂತ, ಕ್ವಾಲಿಟಿ ನೋಡಿ. ಪ್ಲೇಟು ಅಷ್ಟೇ, ನಿಮಗೆ ಪ್ಲಾಸ್ಟಿಕ್ ಪ್ಲೇಟಲ್ಲ, ಯಾವುದೇ ಥರ ಸ್ಟೀಲ್ ಪ್ಲೇಟಲ್ಲ, ಇದು ಅಡಿಕೆಯಿಂದ ಯೂಸ್ ಮಾಡಿರೋದು. ಇದನ್ನ ಆ್ಯಕ್ಚುಲಿ ನಾವು ಯೂಸ್ ಮಾಡಬೇಕು ಮುಂದೆ ಬೆಳಿಗ್ಗೆಲ್ಲಿ, ಇದನ್ನೇ ಆ್ಯಕ್ಚುಲಿ ಬರುತ್ತೆ ಮುಂದೊಂದು ದಿನಗಳಲ್ಲಿ. ಸೊ ತುಂಬ ಒಂದು ಒಳ್ಳೆಯ ಜಾಗ. ಸೊ ನೀವು ವಿಸಿಟ್ ಮಾಡಿ, ಹೆಂಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಬನ್ನಿ ಸ್ನೇಹಿತರೆ, ಇದನ್ನು ಮುಗಿಸ್ತೀನಿ, ಮತ್ತೆ ಬೇರೆ ಒಂದು ಐಟಮ್ನ ತಗೋಣ, ಅದು ಹೆಂಗಿದೆ ಅಂತ ಸಹ ನಾನು ಹೇಳ್ತೀನಿ. ಇಂಜೆಕ್ಷನ್ ತಿಂತೀನಿ, ಹೆಂಗಿದೆ ಅಂತ ಅವನ ಹತ್ರನೂ ಸಹ ಟೇಸ್ಟ್ ಕೇಳೋಣ. ನಂಜೇಶ ಆ್ಯಕ್ಚುಲಿ ಮನೆ ಹತ್ರ ಇರೋದು, ಇದು ತುಂಬ ಸತಿ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಹೆಂಗಿದೆ ನಂಜೇಶ್? ಸೂಪರ್ ಆಗಿದೆ. ನಾನು ರೀಸೆಂಟಾಗಿ ಇಲ್ಲಿಗೆ ಬಂದಿದ್ದು, ಹತ್ರ ಶಿಫ್ಟ್ ಆಗಿದ್ದು. ನಾನು ಡೈಲಿ ನೋಡ್ತಾ ಇದ್ದೆ, ಯಾವಾಗಲೂ ಫುಲ್ ಕ್ರೌಡ್ ಇಲ್ಲಿ. ಎಷ್ಟು ಕ್ರೌಡ್ ಅಂದರೆ ಫುಲ್ ಕ್ರೌಡ್ ಇರ್ತಾ ಇತ್ತು. ಆಮೇಲೆ ನಾನು ಬಂದು ಟೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ವೆರಿ ಸಖತ್ ಟೇಸ್ಟಿ, ಪ್ರತಿ ಐಟಮು ಕೂಡ ಸೂಪರ್ ಆಗಿರುತ್ತೆ. ಇಲ್ಲಿ ಬರೋರೆಲ್ಲ ಹೊಸಬ್ರು ಕಸ್ಟಮರ್ಸ್ ಅಲ್ಲ, ಆಲ್ರೆಡಿ ತುಂಬ ವರ್ಷಗಳಿಂದ ಬರ್ತಾನೆ ಇರೋ ಕಸ್ಟಮರ್ಸ್. ಸಖತ್ ಇರುತ್ತೆ, ಬನ್ನಿ. ಒಳ್ಳೆ ಎಲ್ಲಿ ನೀವು ಬಂದು ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೂಪರ್ ಆಗಿರುತ್ತೆ ನೋಡಿ, ಜನ ಬರ್ತಾನೆ ಇದ್ದಾರೆ. ಇನ್ನೂ ಸುಮಾರು 4 ಗಂಟೆ ಸಮಯ ಇದು, 5 ಗಂಟೆ 6 ಗಂಟೆ ಎಲ್ಲಂತೂ ನೀವು ಇಲ್ಲಿ ಕಾಲಿಡಕ್ಕೆ ಸಹ ಆಗಲ್ಲ. ಸೊ ನಾನು ಅದ್ರ ತೋರಿಸ್ತೀನಿ. ಸೊ ಬನ್ನಿ, ಮಸಾಲೆ ಪುರಿ ಹಾಕ್ತಿದ್ದಾರೆ. ಸೊ ಮಸಾಲೆ ಪುರಿ ರೆಡಿ ಆಗಿದೆ, ಬನ್ನಿ ಅದನ್ನು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಸಹ ಹೇಳೋಣ. ಸೊ ಎರಡನೇ ಐಟಮು ಮಸಾಲೆ ಪುರಿ. ಸೊ ನೋಡಿ, ಇಲ್ಲಿ ಎಲ್ಲ ಐಟಮು ಚೆನ್ನಾಗಿದೆ, ಯಾವ್ದು ತಗೊಂಡ್ರು ಸಖತ್ತಾಗಿದೆ. ಮಸಾಲೆ ಪುರಿ, ಬೇಲ್ ಪುರಿ, ಮತ್ತು ಸೇವ್ ಪುರಿ, ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಸೊ ನಾನು ಎರಡನೇ ಪ್ಲೇಟ್ ಇದು. ಸೊ ಇದನ್ನು ಲಾಸ್ಟ್ ಮಾಡ್ತೀನಿ, ನೀವು ಬಂದಾಗೆ ಬೇಕಾದ್ರೆ ಬೇರೆ ಐಟಮ್ನ ಟ್ರೈ ಮಾಡಿ ನೋಡಿ. ಎಲ್ಲ ಐಟಮು ಸಹ ಚೆನ್ನಾಗಿದೆ, ಒಂದರಿಂದ ಒಂದು ಚೆನ್ನಾಗಿದೆ. ಆವಾಗಲೇ ಹೇಳಿದ್ನಲ್ಲ, ವರ್ಡ್ಸೇ ಇಲ್ಲ ಇದಕ್ಕೆಲ್ಲ, ಸಖತ್ತಾಗಿದೆ ನೋಡಿ. ಏನು ಕ್ವಾಂಟಿಟಿ ನೋಡಿ ಹೆಂಗಿದೆ, ಕ್ವಾಲಿಟಿ ವೈಸು ಅಷ್ಟೇ, ಕ್ವಾಂಟಿಟಿ ವೈಸು ಸೂಪರ್ ಆಗಿದೆ. ಒಂದ್ಸತಿ ನೀವು ವಿಸಿಟ್ ಮಾಡಿ, ಚಾಟ್ ಪ್ರಿಯರ್ ಆಗಿದ್ರೆ ನೀವು ಈ ಜಾಗಕ್ಕೆ ಒಂದ್ಸತಿ ಬನ್ನಿ. ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಓನರ್ ನಂಬರ್ನೂ ಸಹ ನಾನು ಹಾಕಿರ್ತೀನಿ, ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಈ ಜಾಗಕ್ಕೆ. ಸೊ ಬನ್ನಿ, ಇಲ್ಲಿ ಏನು ಪಾವನಿ ಚಾಟ್ಸ್ ಪ್ರಿಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಎಷ್ಟು ವರ್ಷದಿಂದ ತಿಂತೀಯಾರೆ, ಏನೇನೆಲ್ಲ ಇಲ್ಲಿ ಸ್ಪೆಷಲ್ ಅಂತೆಲ್ಲ ಕೇಳ್ತೀನಿ. ಬನ್ನಿ. ನಿಮ್ಮ ಹೆಸರು ಸರ್? ಯಶಸ್. ಯಶಸ್, ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಅಲ್ಲಿಗೆ? ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಿ. ಇಲ್ಲೇ ಬರ್ತಿದ್ದೀರ? ತುಂಬ ಚೆನ್ನಾಗಿರುತ್ತ? ತುಂಬ. ಏನು ಸ್ಪೆಷಲ್ ಇಲ್ಲಿ? ಇಲ್ಲಿ ಮಸಾಲ ಪುರಿನೇ ಸ್ಪೆಷಲ್. ಮಸಾಲ ಪುರಿ, ಬೇರೆ ಎಲ್ಲ ಚಾಟ್ಸು ಚೆನ್ನಾಗಿರುತ್ತೆ. ಎಲ್ಲಾನು ಟ್ರೈ ಮಾಡಿ. ಚಿಕ್ಕ ವಯಸ್ಸಿಂದಾನು ಇಲ್ಲೇ ಬರ. ಹಾಂ ಹಾಂ. ಮತ್ತು ಅಡಿಕೆ ತಟ್ಟೆಲಿ ಕೊಡ್ತಾರಲ್ವ? ಅಡಿಕೆ ತಟ್ಟೆಲಿ ಕೊಡ್ತಾರೆ. ಅದು ಸೂಪರ್. ಮತ್ತು ಇದೆಲ್ಲ ಕನ್ನಡ, ಇದೆಲ್ಲ ಚೆನ್ನಾಗಿದೆ ಅಲ್ವಾ? ಕನ್ನಡ ಪ್ರೇಮ ಅಲ್ಲ, ನ್ಯೂಸ್ ಪೇಪರಲ್ಲೆಲ್ಲ ಬಂದೆ. ಹಾಂ ಹಾಂ, ಹೌದಾ? ಸೂಪರ್. ನೀವು ಇವಾಗ ಯಾವ ಚಾಟ್ಸ್ ತಿಂತೀರಾ? ನಾವು ಬಂದರೆ ಮಸಾಲ ಪುರಿ. ಮಸಾಲ ಪುರಿ, ಚಿಕ್ಕ ವಯಸ್ಸಿಂದಾನು ಅದಕ್ಕೆ ಫೇಮಸ್ ಅಲ್ವಾ? ಹಾಂ ಹಾಂ, ಸೂಪರ್.
ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು? ಚಂದನ್ ಅಂತ. ಚಂದನ್ ಅಂತ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ನೀವು? 5 ಇಯರ್ಸ್ ಇಂದ ಬರ್ತಾ ಇದ್ದೀವಿ. ಹೆಂಗಿದೆ ಟೇಸ್ಟ್? ಟೇಸ್ಟ್ ತುಂಬ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಬಂದಾಗೆಲ್ಲ ನಾವು 3 ಜನ ಬರ್ತೀವಿ. ಹಾಂ, ಫ್ರೆಂಡ್ಸ್ ಎಲ್ಲ. ಹಾಂ ಹಾಂ, ಪ್ರತಿ ಸರಿ ಇಲ್ಲೇ ಬರೋದು. ಹಾಂ ಹಾಂ, ಏನು ಸ್ಪೆಷಲ್ ಸರ್ ನೀವು ಇಲ್ಲೇ? ಮಸಾಲೆ ಪೂರಿ ಮತ್ತೆ ಸ್ವೀಟ್ ಸುಕ್ಕ ಮತ್ತೆ ಖಾರ ಸುಕ್ಕ. ಅಲ್ಲ, ಇಲ್ಲೇ ಇದೇ ಜಾಗಕ್ಕೆ ಏನಕ್ಕೆ ಬರ್ತೀರಾ ನೀವು? ನಮ್ಮ ಚಿಕ್ಕ ವಯಸ್ಸಿಂದ ಅಂದರೆ ತುಂಬ ದಿನ ರೂಢಿ ಆಗಿದೆಯಲ್ಲ, ಬೇರೆ ಕಡೆ ಎಲ್ಲೂ ಟೇಸ್ಟ್ ನಮ್ಗೆ ಸೆಟ್ ಆಗಲ್ಲ. ಹಾಂ ಹಾಂ, ಹಂಗಾಗಿ ಇಲ್ಲೇ ಬರ್ತೀವಿ. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ಇನ್ನೊಂದು ಅಡಿಕೆ ಪಟ್ಟೆ ಸ್ಪೆಷಲ್. ಹೌದು, ಅಡಿಕೆ ಪಟ್ಟೆ ಇದೊಂದು. ಹಾಂ, ಇಲ್ಲಿ ತುಂಬ ಯಾರ್ಯಾರು ಹೀರೋಗಳಿದಾರಲ್ಲ ಅವ್ರೆಲ್ಲ ಫೋಟೋ ಹಾಕ್ತಾರೆ. ಕನ್ನಡ ಅಭಿಮಾನ ಜಾಸ್ತಿ. ನವೆಂಬರ್ 1ನೇ ತಾರೀಕು ಇಲ್ಲಿ ಫ್ರೀ ಏನೋ ಕೊಡ್ತಾರೆ. ಹೌದಾ? ಫ್ರೀ ಚಾಟ್ಸ್? ಹಾಂ ಹೌದು. ಹಾಂ ಹಾಂ, ಥ್ಯಾಂಕ್ ಯು. ಹಿಂದೆಲ್ಲ ಬೆಂಗಳೂರೇನಾ? ಇಲ್ಲ, ಬೆಂಗಳೂರು. ಓಕೆ. ಸೊ ನಿಮ್ಮ ಹೆಸರು ಸರ್? ನಮಸ್ತೆ ಸರ್. ರೇಣುಕಯ್ಯ. ರೇಣುಕಯ್ಯ ಅಂತನಾ? ಚೆನ್ನಾಗಿದೆ ಚಾಟ್ಸ್. ಸೂಪರ್ ಸರ್. ಫ್ರೆಂಡೇ ಆಲ್ರೆಡಿ ಒಂದು 10-15 ದಿವಸದಿಂದ ಫ್ರೆಂಡ್. 10-15 ವರ್ಷದಿಂದ ಇಲ್ಲೇ ಪಾನಿಪುರಿ. ಎಲ್ಲಿ ಹೋಗಲ್ಲ. ಏನು ಸ್ಪೆಷಲ್ ಇಲ್ಲಿ? ಎಲ್ಲ ಥರ ಚೆನ್ನಾಗಿರುತ್ತೆ ಸರ್. ಸುಕ್ಕ ಸ್ಪೆಷಲ್ ಇದೆ. ಈಗ ಹೊಸ್ತಾಗಿ ಉಲ್ಟಾ ಪಲ್ಟಾ ಬೇರೆ ಏನು ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ಕ್ವಾಲಿಟಿ ಕ್ವಾಂಟಿಟಿ ಕ್ವಾಂಟಿಟಿ ಸೂಪರ್. ಮತ್ತೆ ಇಲ್ಲೇನು ಸರ್ ಇದೆಲ್ಲ? ಕನ್ನಡ ದಿವಾನ. ಅವರು ಕನ್ನಡ ಪ್ರೇಮಿ, ಅಭಿಮಾನಿ. ಕನ್ನಡ ರಾಜ್ಯೋತ್ಸವನ ಫ್ರೀ ಆಗಿ ಕೊಡ್ತಾರೆ. ಮತ್ತೆ ತುಂಬ ಕನ್ನಡ ಇದಕ್ಕೆ ಆದ್ಯತೆ ಇದೆಲ್ಲ. ಹಾಗಾಗಿ ಎಲ್ಲ ಸತ್ತೋಗಿರೋ ಫೋಟೋ ಎಲ್ಲೂ ಸಿಗೋದಿಲ್ಲ. ಹೌದು. ಮತ್ತೆ ಮಕ್ಕಳುಗಳಿಗೆ ಇದೆಲ್ಲ ಯಾರು ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದು ಒಂದು ಉದ್ದೇಶದಿಂದ ಎಲ್ಲ. ಸೂಪರ್ ಸೂಪರ್. ಕನ್ನಡ ರಾಜ್ಯೋತ್ಸವ ಫ್ರೀ ಆಗಿ ಕೊಡ್ತಾರೆ? ನಿಜವಾಗ್ಲೂ ನೋಡಿ, ಕನ್ನಡ ರಾಜ್ಯೋತ್ಸವ ಫ್ರೀ ಆಗಿ. ಸೂಪರ್ ನೋಡಿ ಸ್ನೇಹಿತರೆ, 1982 ಆ್ಯಕ್ಚುಲಿ ಭಾವನೆ ಚಾಟ್ಸ್ ರನ್ನಿಂಗಲ್ಲಿ ಇದೆ ನೋಡಿ. ಕ್ರೌಡು ಸುಮಾರು 4.5 ಗಂಟೆ. ಸೊ ನೋಡಿ, ಸೊ ನಿಯರ್ ಬೈ ಇರೋರು ಯಾರ್ಯಾರು ಮಾಗಡಿ ರೋಡು ಮತ್ತು ಈ ಭಾವನೆ ಚಾಟ್ಸ್ ನಿಯರ್ ಬೈ ಇರೋರಿಗೆಲ್ಲ ಜೊಮ್ಯಾಟೊ ಸ್ವಿಗ್ಗಿಲಿ ಸಹ ಆರ್ಡ್ರ್ ಮಾಡ್ಕೊಬೋದು. ಮೂವಿಂಗು ಐಟಮ್ಗಳು ಎಲ್ಲ ಆಲ್ಮೋಸ್ಟ್ ಫಾಸ್ಟ್ ಮೂವಿಂಗ್. ಎಲ್ಲ ಟ್ರೈ ಮಾಡ್ತಾರೆ ಬಂದವರು. ಈ ಕಸ್ಟಮರ್ ಯಾವುದು ನಮ್ಮ ಹತ್ರ ತಿಂದಿಲ್ಲ ಅನ್ನೋಂಗಿಲ್ಲ. ಇವತ್ತು ಆಲು ಪುರಿ ಇಲ್ಲ ಅಂದರೆ ದೈಪುರಿ ಕೊಡಿರ್ತಾರೆ, ದೈಪುರಿ ಇಲ್ಲ ಅಂದರೆ ಸೇವ್ಪುರಿ ಕೊಡಿರ್ತಾರೆ. ಎಲ್ಲ ಸ್ಪೆಷಲ್ ನಿಮ್ಮಲ್ಲಿ. ಉಲ್ಟಾ ಪಲ್ಟಾ ಮಸಾಲೆ ಈಗ ಫೇಮಸ್ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಈಗ ಟ್ರೈ ಮಾಡ್ತಿದ್ದಾರೆ. ಪಾರ್ಸಲ್ಲು ಸಹ ನೀವು ಕೊಡ್ತೀರಾ? ಎಲ್ಲ ಪಾರ್ಸಲ್ ಕೊಡ್ತಾರೆ ಸರ್. ಬೇರೆ ಕಡೆ ಎಲ್ಲಿಗೂ ಸಪ್ಲೈ ಮಾಡಲ್ಲ? ಬರೀ ಸಪ್ಲೈ ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ. ಹಾಂ, ಅದೆಲ್ಲ ಇದೆಲ್ಲ. ಝೊಮ್ಯಾಟೊ ಎಲ್ಲ ಇದೆ. ಹಾಂ, ಎಲ್ಲಿದ್ದು ತಗೋಬೋದು. ಪ್ರತಿ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಗೆ ಪ್ರತಿ ಎಲ್ಲ ಕಸ್ಟಮರ್ಗೂ ಉಚಿತವಾಗಿ ನಾವು ಪಾನಿಪುರಿ. ಎಷ್ಟು ಜನ ಬಂದರು? ಉಚಿತ ಜನ ಸರ್, 2,500 ಜನ. ಲಾಸ್ಟ್ ಇಯರ್ 2,500 ಜನ ಕೊಟ್ಟಿದ್ದೀವಿ. ನಮ್ಮ ಟಾರ್ಗೆಟ್ ಇತ್ತು ಅಷ್ಟು. ಎಲ್ಲ ನಮ್ಮ ತಂದೆ ತಾಯಿ ಬಂಧುಗಳು ನಮ್ಮ ಫ್ರೆಂಡ್ಸ್ಗಳು ನೋಡಿ, ಇವರೆಲ್ಲ ನನ್ನ ಕಾಶಿನಾಥ್ ಅಂತ, ತಮ್ಮ ಹರೀಶ್, ಚಂದ್ರ, ಇವರೆಲ್ಲ ಸುಮಾರು ಜನ ಇದ್ದಾರೆ ಫ್ರೆಂಡ್ಸ್ಗಳೆಲ್ಲ. ಅವ್ರು ಬಂದು ಎಲ್ಲ ಹೆಲ್ಪ್ ಮಾಡ್ತಾರೆ. ತುಂಬ ನಮಗೆ ಇಲ್ಲಿ ಅಕ್ಕಪಕ್ಕದ ಜನರು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅವತ್ತು ಎಲ್ಲ ಕನ್ನಡ ಪ್ರೇಮಕ್ಕೆ ನಿಜವಾಗ್ಲೂ ಬಿಗ್ ಸಲ್ಯೂಟ್ ಸರ್. ಸೊ ಗೊತ್ತಾಗ್ಬಿಡುತ್ತೆ, ನಿಮ್ಮ ಅಂಗಡಿಗೆ ಬಂದುಬಿಟ್ರೆ ಇಲ್ಲೆಲ್ಲ ನೋಡಿಬಿಟ್ರೇ ಗೊತ್ತಾಗ್ಬಿಡುತ್ತೆ ಇವರು ಕನ್ನಡ ಪ್ರೇಮ ನೋಡಿ ಸ್ನೇಹಿತರೆ. ನಮ್ಮನ್ನು ಯಾರ್ಯಾರೆಲ್ಲ ನಟರು ಆಗಲಿದ್ದಾರೆ ಅವ್ರ ಫೋಟೋ, ಪ್ರತಿಯೊಬ್ಬರದು ಫೋಟೋ ಇದೆ. ನೀವು ಇಂಥವ್ರು ಇಲ್ಲ ಅನ್ನಂಗಿಲ್ಲ, ಎಲ್ಲರ ಫೋಟೋನೂ ಇದೆ ನೋಡಿ. ಪ್ರತಿಯೊಬ್ಬರು ಫೋಟೋನೂ ಇದೆ. ಆ ಸೈಡು ತುಂಬ ದೊಡ್ಡದಾಗಿದೆ ಚಾಟ್ಸ್ ಇದು. ಒಂದು ಸತಿ ವಿಸಿಟ್ ಮಾಡಿ ಇಲ್ಲಿ, ನಿಜವಾಗ್ಲೂ ಒಂದು ಅದ್ಭುತವಾದ ಟೇಸ್ಟ್ ಇಲ್ಲಿ. ಗೊತ್ತಿಲ್ದವರು ಯೂಟ್ಯೂಬಲ್ಲಿ ಇದೆ ಸರ್, ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು, ಗೂಗಲ್ ಚೆಕ್ ಮಾಡ್ಬೋದು. ಎಲ್ಲರಿಗೂ ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಗೊತ್ತು. ಗೊತ್ತಿಲ್ದ್ರೆ ಬಂದು ಟೇಸ್ಟ್ ಮಾಡ್ಬೋದು ಸರ್ ಅಲ್ಲಿ. ಥ್ಯಾಂಕ್ ಯು ಸರ್. ನೋಡಿ, ಬಸವರಾಜ್ ಅಂತ ಇವರೇ ಪಾವನಿ ಚಾಟ್ಸ್ನ ಏನು ಓಪನ್ ಮಾಡಿದ್ದು. ಸೊ ಬನ್ನಿ, ಅವ್ರನ್ನ ಒಂದ್ಸತಿ ಕೇಳೋಣ ಈ ಚಾಟ್ಸ್ ಬಗ್ಗೆ, ಈ ಪಾವನಿ ಚಾಟ್ಸ್ ಬಗ್ಗೆ ಮಾತಾಡ್ಸೋಣ. ಸರ್, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಸರ್, ನಾವು ತುಂಬ ಸರ್ 81-82 ಮಾಡ್ತಾ ಇದ್ದೀನಿ ಸರ್. ಓಕೆ. ಅವರಿಂದ ಮಾಡ್ಕೊಂಡು ಬರ್ತಾ ಇದ್ದೆ ನಾನೇ. ಆಮೇಲೆ ಮಗ ಎದ್ದಲ್ಲೇ ಮಗ ಪೊಲೀಸ್ ಕೆಲಸ ಮಾಡ್ತಾ ಇದ್ರು. ಬೇಡ ಕಾರಣ ಅಂದ್ಬಿಟ್ಟು ನಾನೇ ಮಾಡ್ತೀನಿ ಅಂದ್ಬಿಟ್ಟು ಇಂತ ನಿನ್ನ ಹೆಸರು ಉಳಿಸ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ತುಂಬ ಉಳಿಸ್ತಾ ಇದ್ದಾರೆ ನಿಜವಾಗ್ಲೂ. ನೀವು ಸ್ಟಾರ್ಟ್ ಮಾಡಿದಾಗೆಲ್ಲ ಎಷ್ಟೆಷ್ಟು ಪ್ರೈಸು? ಅವಾಗೆಲ್ಲ ಸರ್ 2 ಪ್ಲೇಟ್ ಸರ್. ಅವಾಗಿಂದ ಇದೇ ತರ ಜನ ಬರ್ತಾ ಇದ್ರ? ಇಷ್ಟು ಜನ ಇಲ್ಲಿರ್ತಾರ ಸರ್? ಅವಾಗ ಇರ್ಲಿಲ್ಲ, ಇರ್ಲಿಲ್ಲ ಜನ. ಕಮ್ಮಿ, ಅವಾಗ ದುಡ್ಡಿನ ಅವಶ್ಯಕತೆ ಇಲ್ಲ, ಇರ್ಲಿಲ್ಲ, ಕಮ್ಮಿ ಇತ್ತು. ಆದ್ರೆ ನಮ್ಮ ಜೀವನಕ್ಕೆ ಏನು ತಾಪತ್ ಇರಲಿಲ್ಲ, ನಡೀತಿತ್ತು, ಏನು ತೊಂದರೆ ಏನಿರ್ಲಿಲ್ಲ. ಮಕ್ಕಳು ನಾನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿದೆ ಸರ್. ಒಂದು ಒಳ್ಳೆ ಟೇಸ್ಟ್ ನಾನು ಬೇರೆ ಕಡೆ ತಿಂದಿದ್ದೀನಲ್ವಾ, ಬಟ್ ಇಲ್ಲಿ ಟೇಸ್ಟ್ ಇದೆಲ್ಲ ಸೂಪರ್ ಆಗಿತ್ತು. ಮತ್ತೆ ಏನು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಜಾಸ್ತಿ ಇತ್ತು. ಏನು ಕ್ವಾಂಟಿಟಿ
ವೆರೈಟಿನೂ ಅಷ್ಟೇ ತುಂಬ ಜಾಸ್ತಿ ಇತ್ತು. ಅಲ್ಲ ಜನ ಬಂದಿರಲ್ಲ ಅದೇ ಹೇಳ್ತಾರೆ ಸರ್ ಸಾಯಂಕಾಲ ಊಟ ಮಾಡೋಕ್ಕಾಗಲ್ಲ, ನಿಮ್ಮ ಮಗ ಆ ಥರ ಕೊಡ್ತಾರೆ ಸರ್, ಏನು ಮಾಡೋದಾಗಲ್ಲ, ಹಳೆ ಕಸ್ಟಮರ್ ಎಲ್ಲ ಬಂದು ನನಗೆ ಹೇಳ್ತಾರೆ. ಮತ್ತೆ ಅದು ನಿಮ್ಮದು ಅಡಿಕೆಯಲ್ಲಿ ತಟ್ಟೆಲೆ ಕೊಡಬೇಕನ್ನೋದು ಯಾವ ಥರ ಏನಿಲ್ಲ ಸರ್, ಅದೇನೋ ಅದೊಂಥರ ಮಗನ ಕಾಯಿಸು ಈಗ ಕೊರೋನಾ ಟೈಮ್ ಬಂತು ಅದು ತೊಳೆ. ಯಾಕಂದ್ರೆ ಎಲ್ಲರೂ ಖರ್ಚು ಇವಾಗ ಖರ್ಚು ಯೋಚನೆ ಮಾಡಲ್ಲ, ಖರ್ಚು ಬರುತ್ತಲ್ಲ ಚೆನ್ನಾಗಿರ್ಬೇಕು ಖರ್ಚು, ಅದರಲ್ಲಿ ಉಳಿಯೋದ್ರು ಸಂಪಾದನೆ ಅಷ್ಟು ಇದ್ರೂ ಚೆನ್ನಾಗಿ ಚೆನ್ನಾಗಿರ್ಬೇಕು. ಜನಸೇವೆ ಮಾಡುವ ಕಾರಣ ನೀನು ಹೆಸರು ಉಳಿಸ್ತೀನಿ ಅಂತ ನಡೆಸ್ಕೊಂಡು ಹೋಯ್ತಾ ಇದ್ದಾರೆ. ಹೋಗ್ಲಿ, ಸಂತೋಷ. ಎಷ್ಟೋ ಜನಕ್ಕೆ ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡಬೇಕು ಅನ್ನೋದಕ್ಕಿಂತ ಜನಗಳ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಖರ್ಚುಗಳಲ್ಲಿ ನೋಡಕ್ಕೆ ಇದಿರುತ್ತೆ, ಸಕ್ಕರೆ ಅಷ್ಟೇ ಬರ್ತದೆ, ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಯ್ತಾ ಇದ್ದಾನೆ ಮಗ. ದೇವ್ರು ಚೆನ್ನಾಗಿ ಕಾಪಾಡಲಿ ಅವನಿಗೆ, ಅಂದ್ರೆ ನಾವು ದೇವ್ರು ಬೇಡ್ತಾ ಇರೋದು ಹಿಂಗೆ ಚೆನ್ನಾಗಿ ಬೆಳೀಲಿ. ಥ್ಯಾಂಕ್ ಯು. ನೋಡಿ ಪಾವನಿ ಚಾಟ್ಸ್ ಇದೆಯಲ್ಲ, ಆದರೂ ನಿಯರ್ ಬೈ ನಿಮಗೆ ಸಾಕಷ್ಟು ಪಾರ್ಕಿಂಗ್ ಸಹ ಜಾಗ ಇದೆ. ಸೊ ಯಾವುದೇ ಥರ ವೆಹಿಕಲ್ ಬಂದರೂ ಪಾರ್ಕಿಂಗ್ ಮಾಡ್ಬೋದು, ಯಾವುದೇ ಥರ ಸಮಸ್ಯೆ ಆಗೋಲ್ಲ. ಎಷ್ಟೇ ಕ್ರೌಡ್ ಬಂದರೂ ಸಹ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಅಲ್ಲಿವರೆಗೂ ಹುಷಾರಾಗಿರಿ.